ನಿರ್ಭಯಾ ಹಂತಕರಿಗೆ ಗಲ್ಲು ಫಿಕ್ಸ್. ದೋಷಿ ಪವನ್ ಗುಪ್ತಾ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿದೆ. ಇವತ್ತು ಪವನ್ ಗುಪ್ತಾ ಅರ್ಜಿಯನ್ನ ಸಲ್ಲಿಸಿದ್ದ ಕ್ಷಮಾದಾನ ಮಾಡಿ ಅಂತ ಹೇಳಿ ಕ್ಯುರೇಟಿವ್ ಅರ್ಜಿ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಕೆಲವೇ ಕ್ಷಣಗಳಲ್ಲಿ ಡೆತ್ ವಾರೆಂಟ್ ಆದೇಶ ಬರುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಡೆತ್ ವಾರೆಂಟ್ ಕೊಟ್ಟರೆ ನಾಳೆಯೇ ಗಲ್ಲು ಫಿಕ್ಸ್ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಓಡಾಡ್ತಾ ಇದೆ. ಪವನ್ ಗುಪ್ತಾ ಅರ್ಜಿಯನ್ನ ಇದೀಗ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಅನ್ನುವಂತ ಮಾಹಿತಿ. ಈ ನಾಲ್ಕು ದೋಷಿಗಳೇನಿದ್ದಾರೆ ಅವರು ಅವಾಗವಾಗ ಅರ್ಜಿಗಳನ್ನ ಸಲ್ಲಿಸ್ತಾನೆ ಇದ್ರು, ಈ ಪ್ರಕರಣವನ್ನ ಡ್ರ್ಯಾಗ್ ಮಾಡ್ತಾನೆ ಬಂದಿದ್ರು. ಇವತ್ತು ಕೊನೆಯದಾಗಿ ಪವನ್ ಗುಪ್ತಾ ಕೂಡ ಅರ್ಜಿಯನ್ನ ಸಲ್ಲಿಸಿದ್ದ. ಏಕಕಾಲದಲ್ಲಿ ಈ ನಾಲ್ವರು ಅರ್ಜಿಯನ್ನ ಸಲ್ಲಿಸಿಲ್ಲ. ಬದಲಾಗಿ ಟೈಮ್ ಡ್ರ್ಯಾಗ್ ಮಾಡೋದಕ್ಕೆ, ಸಮಯವನ್ನ ಕಿಲ್ ಮಾಡೋದಕ್ಕೆ ಒಬ್ಬೊಬ್ರೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಇವತ್ತು ಕೊನೆಯದಾಗಿ ಪವನ್ ಗುಪ್ತಾ ಅರ್ಜಿ ಸಲ್ಲಿಸಿದ್ದ. ಆದ್ರೆ ಈ ಅರ್ಜಿ ವಜಾ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಕ್ಯುರೇಟಿವ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈಗಾಗಲೇ ವಜಾಗೊಳಿಸಿದೆ. ಕೆಲವೇ ಕ್ಷಣಗಳಲ್ಲಿ ಡೆತ್ ವಾರೆಂಟ್ ಆದೇಶ ಬರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಡೆತ್ ವಾರೆಂಟ್ ಏನಾದ್ರೂ ಕೊಟ್ರೆ ನಾಳೆಯೇ ಗಲ್ಲು ಫಿಕ್ಸ್ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಕ್ಷಯ್ ಠಾಕೂರ್, ಪವನ್ ಗುಪ್ತಾ, ಮುಕೇಶ್ ಸಿಂಗ್, ವಿನಯ್ ಶರ್ಮಾ ಇವ್ರ ನಾಲ್ಕು ಜನ ದೋಷಿಗಳೇನಿದ್ದಾರೆ. ಒಂದೇ ಬಾರಿಗೆ ಅರ್ಜಿಯನ್ನ ಹಾಕಿರ್ಲಿಲ್ಲ, ಬದಲಾಗಿ ಪದೇ ಪದೇ ಟೈಮ್ ಕಿಲ್ ಆಗ್ಬೇಕು, ಈ ಪ್ರಕರಣ ಡ್ರ್ಯಾಗ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಬ್ಬೊಬ್ರಾಗಿ ಅರ್ಜಿಯನ್ನ ಹಾಕ್ತಾ ಇದ್ರು. ಕಿರೋಟಿ ಅರ್ಜಿ ಹಾಕಿದ್ರು, ಜಾಮೀನು ಅರ್ಜಿ ಹಾಕಿದ್ರು, ಕ್ಷಮಾದಾನ ಅರ್ಜಿ ಹಾಕಿದ್ರು. ಇದೆಲ್ಲವೂ ಕೂಡ ಇದೀಗ ವಜಾ ಆಗಿದೆ. ಈ ನಾಲ್ಕು ಜನರು ಸಲ್ಲಿಸಿರುವಂತ ಅರ್ಜಿ ಎಲ್ಲವೂ ಕೂಡ ವಜಾ ಆಗಿದೆ. ಕೊನೆಯದಾಗಿ ಪವನ್ ಗುಪ್ತಾ ಕ್ಷಮಾದಾನ ಅರ್ಜಿಯನ್ನ ಸಲ್ಲಿಸಿದ್ದ, ಆ ಅರ್ಜಿ ಕೂಡ ವಜಾ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಈ ಪಾಪಿಗಳಿಗೆ ನಾಳೆನೆ ಗಲ್ಲು ಫಿಕ್ಸ್ ಅನ್ನೋದು ಸದ್ಯಕ್ಕಿರುವಂತ ಕ್ವಶನ್ ಮಾರ್ಕ್. ನಿರ್ಭಯಾ ಹಂತಕರಿಗೆ ಗಲ್ಲು ಫಿಕ್ಸ್, ನಾಳೆನೆ ಗಲ್ಲಿಗೇರ್ತಾರ ಈ ಪಾಪಿಗಳು? ಅಕ್ಷಯ್ ಠಾಕೂರ್, ಪವನ್ ಗುಪ್ತಾ, ಮುಕೇಶ್ ಸಿಂಗ್, ವಿನಯ್ ಶರ್ಮಾ ಈ ನಾಲ್ಕು ಜನ ಕಾನೂನಿನ ಸಮಯವನ್ನ ಡ್ರ್ಯಾಗ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಒಬ್ಬೊಬ್ರಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರು. ಕೊನೆಯದಾಗಿ ಪವನ್ ಗುಪ್ತಾ ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ದ. ಸೊ ಈ ಅರ್ಜಿ ಕೂಡ ವಜಾ ಆಗಿದೆ ಅನ್ನುವಂತ ಮಾಹಿತಿ. ಕ್ಯುರೇಟಿವ್ ಅರ್ಜಿಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಕೆಲವೇ ಕ್ಷಣಗಳಲ್ಲಿ ಡೆತ್ ವಾರೆಂಟ್ ಆದೇಶ ಜಾರಿ ಆಗುತ್ತೆ ಅನ್ನುವಂತ ಮಾಹಿತಿ. ಹಾಗಾದ್ರೆ ಯಾವಾಗ ಇವರು ನೇಣುಗಂಬಕ್ಕೇರ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕ್ವಶನ್ ಮಾರ್ಕ್. ಯಾಕಂದ್ರೆ ಈಗಾಗಲೇ ಒಂದೂವರೆ ತಿಂಗಳ ಹಿಂದೆನೆ ಇವರು ನೇಣುಗಂಬಕ್ಕೆ ಏರ್ಬೇಕಾಗಿತ್ತು. ಆದ್ರೆ ವಿನಯ್ ಶರ್ಮಾನು ಕೂಡ ಅರ್ಜಿ ಹಾಕೊಂಡಿದ್ದ. ಸೊ ಹಾಗಾಗಿ ವಿಚಾರಣೆ ಆಯ್ತು, ಅದಾದ ನಂತರ ಕಾಲಹರಣ ಕೂಡ ಅಲ್ಲಿ ಆಯ್ತು. ಆದ್ರೆ ಇದೀಗ ಪವನ್ ಗುಪ್ತಾ ಅರ್ಜಿಯನ್ನು ಸಲ್ಲಿಸಿದ್ದ, ಆ ಅರ್ಜಿ ಕೂಡ ವಜಾ ಆಗಿದೆ. ಸೊ ಹಾಗಾಗಿ ಡೆತ್ ವಾರೆಂಟ್ ನಾಳೆನೆ ಕೊಡುತ್ತಾ ಸುಪ್ರೀಂ ಕೋರ್ಟ್ ಅನ್ನೋದು ಸದ್ಯಕ್ಕಿರುವಂತ ಕ್ವಶನ್ ಮಾರ್ಕ್. ಈ ನಾಲ್ಕು ಜನ ಪಾಪಿಗಳು ಯಾವಾಗ ಗಲ್ಲಿಗೇರ್ತಾರೆ ಅಂತ ಹೇಳಿ ಇಡೀ ಭಾರತ ಕಾಯ್ತಾ ಇದೆ. ಹಾಗಾದ್ರೆ ಏನು ಆದೇಶ ಕೊಡುತ್ತೆ ಸುಪ್ರೀಂ ಕೋರ್ಟ್ ಅಂತ ಕಾದ್ ನೋಡ್ಬೇಕು.